ರಾಜಹಂಸಗಡ ಕೋಟೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೇನೆ ಶಿವಾಜಿಯ ಆಶಾರ ಏನು ಮೂರ್ತಿ ಏನಿದೆ ಅದನ್ನ ಏನು ಉದ್ಘಾಟನೆ ಮಾಡೋ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಬಹಳಷ್ಟು ಏನಂತಂದ್ರೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನನ್ನ ಜೊತೆ ಖುದ್ದು ಏನಂತಂದ್ರೆ ವಿಧಾನ ಪರಿಷತ್ ಸದಸ್ಯರು ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರರು ನನ್ನ ಜೊತೆ ಇದ್ದಾರೆ ಚಂದ್ರಾಜ್ ಅವರು ಅವರನ್ನೇ ಮಾತಾಡ್ತೀನಿ ಈಗ ಎಕ್ಚುಲಿ ಆಗಿರೋದು ಏನು ಅಂತ ಸರ್ ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಈಗ ಒಂದು ನೂರು ವರ್ಷ ಆಗದಂಥ ಕೆಲಸಗಾಗೈತೆ ಆ್ಯಕ್ಚುಲಿ ಆಗಿದ್ದಂತಂದ್ರೆ ಏನ ಒಂದು ನೂರು ವರ್ಷ ಬೆಳಗಾವ್ ತಾಲೂಕು ಬೆಳಗಾವ್ ಜಿಲ್ಲಾ ಬೆಳಗಾವ್ ಗ್ರಾಮೀಣ ಮತ ಕ್ಷೇತ್ರದ ಜನರದ್ದು ಏನು ಕನಸಿತ್ತು ರಾಜಹಂಸ್ಗಢ ಕಿಲ್ಲಾ ಅಭಿವೃದ್ಧಿ ಆಗಬೇಕು ರಾಜಹಂಸ್ಗಢದ ಕಿಲ್ಲಾ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಂತ ಏನು ಜನರ ಆಸೆ ಇತ್ತು ಆದಿವತ್ತು ಆಗತ್ತೆ ಅಂದ್ರೆ ಈಗ ಸರ್ಕಾರದ ಅನುದಾನದಿಂದ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಖಾಸಗಿ ಕಾರ್ಯಕ್ರಮ ತಮ್ಮ ಪಾರ್ಟಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಫ್ರೀಡಂ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ ನಿಮ್ಮ ಹಂದಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಯಾರು ಮಾಡ್ತಾ ಇದ್ದಾರೆ ಸರ್ ಆರೋಪ ಈಗ ರಮೇಶ್ ಜಾರಕಿಹೊಳಿ ಬಿಜೆಪಿ ನಾಯಕರು ಏನ್ ಸಂಬಂಧ ಸರ್ ಅವರು ಯಾರೀ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಬೆಳಗಾವಿ ಜಿಲ್ಲೆ ಅವ್ರು ಗೋಕಾಕ್ ಮತಕ್ಷೇತ್ರದ ಶಾಸಕರು ಗೋಕಾಕ್ ನೀವು ಪ್ರಜ್ಞಾವಂತ್ರಿ ಇದ್ದೀರಾ ನಿಮಗೂ ಇಷ್ಟು ಕಲ್ಪನೆ ಇದೆ ಗೋಕಾಕ್ ಮತಕ್ಷೇತ್ರದ ಶಾಸಕರು ಬೆಳಗಾವಿ ಗ್ರಾಮೀಣಿಗೆ ಏನು ಸಂಬಂಧ ಅವರು ಬೆಳಗಾಂ ತಾಲೂಕಿಗೆ ಏನು ಸಂಬಂಧ ಯಾರೀ ಅವ್ರು ಮಾತಾಡೋರು ಗೋಕಾಕ್ ಮತಕ್ಷೇತ್ರದ ಶಾಸಕರು ಇಲ್ಲಿ ಈ ಭಾಗದಾಗ ಶಾಸಕರು ಭಾಳ ಅದಾರ ಲಕ್ಷ್ಮೀ ಅಬ್ಬಾಳ್ಕರ್ ಭಾಳ ಅದಾರು ಜನರು ಕೆಲಸ ಮಾಡಾಕತ್ತಾರೆ ಈ ಭಾಗದ ಒಳಿತ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಅವ್ರಿಗೆ ಸಾಕಷ್ಟು ಅವ್ರಿಗೆ ಪರಿಕಲ್ಪನೆ ಇದೆ ಜ್ಞಾನ ಇದೆ ನೀವು ಗೋಕಾಕದ ವಿಚಾರ ಮಾಡ್ಕೋರಿ ಇಲ್ಲಿ ಏನು ನಡುತ್ತೆ ಅಂತ ಕೇಳಕ್ಕೆ ನಿಮಗೇನು ಹತ್ರದ್ದು ಹಕ್ಕು ಇಲ್ಲ ನೀವು ಇಲ್ಲಿ ಮತಕ್ಷೇತ್ರದ ಶಾಸಕರ ಒಂದು ಹಕ್ಕುಚ್ಯುತಿ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ಸರ್ಕಾರದ ಅನುದಾನ ಇದಕ್ಕೆ ಬಳಕೆ ಆಗಿದೆ ಹಾಗಿದ್ರೆ ಖಾಸಗಿ ಕಾರ್ಯಕ್ರಮ ಶಿಷ್ಟಾಚಾರ ಎಲ್ಲೂ ಉಲ್ಲಂಘನೆ ಆಗಿಲ್ಲ ಇನ್ನೂ ಅಧಿಕೃತವಾಗಿ ಜಿಲ್ಲಾಡಳಿತದಿಂದ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿದೆಯಾ ನಿಮಗೇನಾದ್ರು ಬಂದಿದೆಯಾ ಸರ್ ಬಂದಿದೆಯಾ ಆಮಂತ್ರಣ ಪತ್ರಿಕೆ ಏನಾದರೂ ಬಂದಿದೆಯಾ ಮತ್ತೆ ಶಿಷ್ಟಾಚಾರ ಉಲ್ಲಂಘನೆ ಆಗ್ಲಿಕ್ಕೆ ಇವ್ರೇನು ಸುಳ್ಳು ಆರೋಪ ಮಾಡ್ತಾ ಇದಾರೆ ಆಮಂತ್ರಣ ಪತ್ರಿಕೆ ಜಿಲ್ಲಾಡಳಿತದಿಂದ ಬಂದಿದೆಯಾ ನಾನು ಒಂದು ಮೊದಲನೇ ಪ್ರಶ್ನೆ ನಾನು ಟೆಕ್ನಿಕಲ್ ಆಗಿ ಮಾತಾಡೋನು ಇವ್ರತಿ ಗಾಳಿಯಲ್ಲಿ ಗುಂಡು ಹೊಡೆಯೋನಲ್ಲ ಆಮಂತ್ರಣ ಪತ್ರಿಕೆನ ಇನ್ನೂ ಬಂದಿಲ್ಲ ಮ ಶಿಷ್ಟಾಚಾರ ಉಲ್ಲಂಘನೆ ಎಲ್ಲಿ ಇವರು ಇಂಥ ಒಂದು ಮಹತ್ವವಾದಂತ ಕಾರ್ಯಕ್ರಮದಲ್ಲಿ ವಿಘ್ನವನ್ನು ಉಂಟು ಮಾಡಿ ಸಮಸ್ತ ಶಿವಭಕ್ತರು ಸಮಸ್ತ ಛತ್ರಪತಿ ಶಿವಾಜಿ ಮಹಾರಾಜರ ಭಕ್ತರು ಅವ್ರ ವಿರೋಧಿಯಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರ ನಡೆ ಅವ್ರ ವಿರುದ್ಧ ಇದ್ದಂತ ನಡೆಯದು ಎಲ್ಲ ಒಂದ್ ಕಡೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಇದು ಕ್ರೆಡಿಟ್ ಹೋಗ್ತಾ ಇದೆ ಅನ್ನೋ ಒಂದು ಏನಾದ್ರು ಆ ವಿಚಾರ ಅವ್ರ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ ಅವಶ್ಯವಾಗಿ ಯಾರು ಎಲ್ಲ ಶಾಸಕರು ಪಾಪ ಆಸೆ ಪಟ್ಟಿದ್ದಾರೆ ಹಿಂದೆ ಇದ್ದಂತ ಬಿಜೆಪಿ ಶಾಸಕರು ಇರ್ಬೋದು ಅದರ ಇದ್ದಂತ ಸಮಿತಿ ಶಾಸಕರು ಇರ್ಬೋದು ಪ್ರತಿಯೊಬ್ಬರು ಕನಸು ಕಂಡಿದ್ರು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನ ರಾಜಹಂಶಗಡ್ ಕಿಲ್ಲೆ ಆವರಣದಲ್ಲಿ ಮಾಡ್ಬೇಕಂತ ಎಲ್ಲರೂ ಕನಸು ಕಟ್ಟಿದ್ರು ಪಾಪ ಪ್ರಯತ್ನನೂ ಮಾಡಿದ್ರು ಆದರೆ ಒಂದು ದೈವಿ ಇಚ್ಛೆ ಅಂತ ಇರ್ತತಿ ಸಿದ್ದೇಶ್ವರನ ಆಶೀರ್ವಾದ ಬೇಕೆಲ್ಲಾದಕ್ಕಿಂತ ಎಲ್ಲಾರ್ಕಿಂತ ಮೊದಲ ಇಲ್ಲಿ ಸಿದ್ದೇಶ್ವರ್ ಬಹಳ ಬಹಳ ಖಡಕ್ ಇಲ್ಲಿ ಅವನ ಆಶೀರ್ವಾದ ಯಾರಿಗಾಯ್ತು ಲಕ್ಷ್ಮೀ ಬಾಳ್ಕರ್ಗಾಯ್ತು ನೀ ಶಾಸಕಿಯಾಗಿದಿ ನೀ ನನ್ನ ಮಗಳ ನಿನ್ನ ಕಾರ್ಯದ ನಿನ್ನ ಟೈಮ್ದಾಗ ಆಗ್ಬೇಕಂತ ಆಶೀರ್ವಾದ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಟೈಮ್ನಾಗ ಆತದು ಅದನ್ನು ನೋಡಿ ಇವ್ರು ಸಂತೋಷ ಪಡಬೇಕು ನಾನು ಮುಂಚೆನೆ ಹೇಳಿದ್ದೀನಿ ನಿಮಗೆ ನಾನು ಮೊದಲಿನ ಹೊಟ್ಟೆ ಕಿಚ್ಚಿಗೆ ಯಾವ ಮದ್ದಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಇವತ್ತು ಬೆಳೀತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಪ್ರಸಿದ್ಧ ಆಗ್ತಾ ಇದ್ದಾರೆ ಲಕ್ಷ್ಮಿ ಜನರ ಮನ ಗೆಲ್ತಾ ಇದ್ದಾರಂತ ಒಂದು ಕೆಟ್ಟ ಮನೋಭಾವನೆಯಿಂದ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಸಮಸ್ತ ಶಿವಭಕ್ತರಿಗೆ ಸಮಸ್ತ ಶಿವಾಜಿ ಮಹಾರಾಜರ ಭಕ್ತರಿಗೆ ಇವತ್ತು ನೋವು ಉಂಟು ಮಾಡುವಂತ ಕೆಲಸ ಮಾಡಿದಾರು ಅವ್ರು ಐದನೇ ತಾರೀಕೇನೋ ಪ್ರತಿಭಟನೆ ಮಾಡ್ತಾರಂತ ಐದನೇ ತಾರೀಕು ಪ್ರತಿಭಟನೆ ಮಾಡ್ತಾರಂತ ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ ಬೆಂಕಿ ಜೊತೆ ಆಟ ಆಡ್ತಾ ಇದ್ದೀರಾ ನೀವು ಪ್ರತಿಭಟನೆ ಬಿಡಿ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ ಆಗ್ತಾ ಇದೆ ಆ ಉದ್ಘಾಟನೆ ಮಾಡ್ಲಿಕ್ಕೆ ನೀವು ಮಾತಾಡಿದು ಕನ್ನಡದಾಗ ಮಾತಾಡಿದರ ಇಲ್ಲಿ ಬಗೆವಾಡ್ಯಾಗ ಅದು ಮರಾಠಿ ಜನರಿಗೆ ತಿಳಿದಿಲ್ಲ ಇನ್ನ ಪಾಪ ಮುಗ್ದ್ರದಾರ ಅವ್ರಿಗೆ ಅದನ್ನ ನಾವು ಅರ್ಥ ಮಾಡಿಸ್ಕೊಟ್ರ ರಮೇಶ್ ಜಾರಕಿಹೊಳಿ ಅವರು ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆ ವಿರೋಧ ವ್ಯಕ್ತ ಮಾಡ ಅವರಿಂದ ಒಬ್ರು ಈಗ ಬೆಂಕಿ ಯಾರು ಯಾರು ಬೆಂಕಿ ಬೆಂಕಿ ಜೊತೆ ಆಟ ಆಡ್ತೀರಿ ಅಂತ ಹೇಳಿದ್ರಿ ಯಾವ ಅರ್ಥ ಅದು ಅಂತ ಜನರ ಮನೋಭಾವನೆ ಜನರ ಇಮೋಷನ್ಸ್ ಜನರು ಇಮೋಷನಲ್ ಆಗಿ ಕನೆಕ್ಟೆಡ್ ಇದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಇಮೋಷನಲ್ ಬೈಂಡಿಂಗ್ ಇದೆ ಅದೇ ಬೆಂಕಿ ಆ ಸಮಸ್ತ ಜನರ ಮನಸ್ಸು ಜೊತೆ ನೀವು ಆಟ ಆಡಾಕತ್ತೀರಿ ಯಾರ ಜೊತೆ ಆಟ ಆಡಾಕತ್ತೀರಿ ನೀವು ಛತ್ರಪತಿ ಶಿವಾಜಿ ಮಹಾರಾಜರು ಭಾರತ ದೇಶ ಕಂಡಂತ ಶೂರ ವೀರ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ನೀವು ವಿಘ್ನವನ್ನು ಉಂಟು ಮಾಡ್ತಾ ಇದ್ದೀರಾ ಸರ್ಕಾರಿ ಅನುದಾನದಲ್ಲಿ ಆದಂತ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳೇ ವೈಯಕ್ತಿಕವಾಗಿ ನಾವು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅದು ನಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ ಅದು ನಮ್ಮ ಖುಷಿಯಿಂದ ಮಾಡಿದ್ವಿ ನಾವು ಮತ್ತೆ ಇವ್ರೇನ್ರಿ ಇವ್ರ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತಾರೆ ಎಷ್ಟು ಸಾರಿ ಗೋಕಾಕ್ ನಗರದಲ್ಲಿ ಗೋಕಾಕ್ ಮತಕ್ಷೇತ್ರದಲ್ಲಿ ಆಗಂತ ಕಾರ್ಯಕ್ರಮಗಳನ್ನ ಎಷ್ಟು ಸರಿ ನೀವು ಪ್ರೋಟೋಕಾಲ್ ಫಾಲೋ ಮಾಡಿದಿರಿ ಎಷ್ಟು ಸರಿ ಮುಖ್ಯಮಂತ್ರಿಗಳನ್ನ ಕರೆದಿದಿರಿ ಎಷ್ಟೆಲ್ಲ ಇಲಾಖೆ ಮಂತ್ರಿಗಳನ್ನ ಕರೆದಿದ್ರಿ ನಿಮ್ಮದು ಅಲ್ಲಿ ಪಾಳೆಗಾರಿಕೆ ನೀವು ನಡೆದಿದ್ದ ದಾರಿ ನೀವು ಹೇಳಿದ್ದ ಶಾಸನ ತಹಸೀಲ್ದಾರ್ ಆಫೀಸ್ ನಿಮ್ಮ ಮನೆಯಾಗೆ ಸಬ್ ರಿಜಿಸ್ಟ್ರ್ ಆಫೀಸ್ ನಿಮ್ಮ ಮನೆಯಾಗೆ ಸಿ ಪಿ ಐ ನಿಮ್ಮ ಮನೆಯಾಗ ಬಂದು ಕುಂದಿರ್ಬೇಕು ಡಿ ಎಸ್ ಪಿ ಅಂತೂ ಆ ಕಡೆ ಹಾಯ್ದಂಗೆ ಅವ್ ಸಾಕಾರ ಅಂತ ಪೋನ್ ಕೇಳ್ಬೇಕು ಅವ್ ಇದ್ರ ಆ ಕಡೆ ಹೋಗೋದೂ ಇಲ್ಲ ಇಷ್ಟೆಲ್ಲ ಪಾಳೆಗಾರಿಕೆ ಮಾಡ್ ಮಾಡ್ಕೊಂಡು ಬಂದಂತವ್ರು ನೀವು ಯಾವ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್ ಈಗ ಪಾಳೆಗಾರಿಕೆಯನ್ನು ಹೋಗಲಾಡಿಸ್ಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತಾರಾ ನೋಡಿ ಸರ್ ಅದು ಜನರ ಬಯ ಬಯಕೆ ಗೋಕಾಕ್ ಮತಕ್ಷೇತ್ರದ ಜನ ಕಷ್ಟದಲ್ಲಿದ್ದಾರೆ ಜನರು ತೊಂದರೆಯಲ್ಲಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ ತೊಂದರೆ ಸಿಪಿಐ ಆಫೀಸ್ ತೊಂದರೆ ಎ ಸಿ ದೈವಿ ಇಚ್ಛೆ ಜನರ ಬಯಕೆ ದೈವಿ ಇಚ್ಛೆ ಇವ್ ಎಲ್ಲತ್ರ ಮೇಲೆ ಯಾರ್ದು ಇದ್ದಾರೆ ದೈವಿ ಇಚ್ಛೆ ಜನರ ಬಯಕೆ ಇದೆ ಅದು ಮುಂಬರುವಂತಹ ದಿನದಲ್ಲಿ ಜನರು ನೋಡೋಣ ಹೆಂಗ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಇಲ್ಲ ಅಂತ ನಾನು ಹೇಳಲ್ಲ చంద్రా హెట్టివళివర మాకు కెమెరామెన్ రోహి జ శ్రీకాంత్ కుప్కడి న్యూస్ ఫస్ట్ బెళగావి